ನಮಸ್ಕಾರ ಸ್ನೇಹಿತರೆ ಸುದ್ದಿ ಮಾಹಿತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇದೀಗ ತಾನೇ ಬಂದ ಮೂರು ಮುಖ್ಯವಾದ ಮಾಹಿತಿ ರೈತರಿಗೆ ಒಂದು ಹೊಸ ನಿಯಮ ಜಾರಿಗೆ ಆಗಿದೆ ಕಡ್ಡಾಯವಾಗಿರುತ್ತದೆ ಗೆಳೆಯರೆ ಇದೇ ರೀತಿಯಾಗಿ ಸಾಲದ ನಿರೀಕ್ಷೆಯಲ್ಲಿರುವವರಿಗೆ ಒಂದು ಸಿಹಿ ಸುದ್ದಿ ಮತ್ತು ಒಂದು ಲಕ್ಷದವರೆಗೆ ಸಾಲ ಮನ್ನಾ ಕುರಿತು ಒಂದು ಭರ್ಜರಿ ಮುಖ್ಯವಾದ ಮಾಹಿತಿ ಬಂದಿದೆ ಗೆಳೆಯರೆ ವಿಡಿಯೋನ ನೀವು ಸ್ವಲ್ಪ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಮಾಹಿತಿ ಪಡೆದುಕೊಳ್ಳಿ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಒಂದು ಸಣ್ಣ ರಿಕ್ವೆಸ್ಟ್ ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ನೀಡುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಸುದ್ದಿ ಮಾಹಿತಿ ಚಾನೆಲ್ಗೆ ಪಕ್ಕದಲ್ಲಿ ಕಾಣಿಸುವ ಗಂಟೆನ ಒತ್ತಿದ್ರಿಂದ ಏನಾಗುತ್ತೆ ನಾವು ಹಾಕುವ ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತದೆ ಮತ್ತು ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ವಾಟ್ಸಪ್ನಲ್ಲಿ ನಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಕೂಡ ಮಾಡಿ ಬನ್ನಿ ಗೆಳೆಯರೇ ಬೇಗನೆ ವಿಡಿಯೋನ ಶುರು ಮಾಡೋಣ ರೈತರಿಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಇದು ಒಂದು ಹೊಸ ನಿಯಮ ಅನ್ನಬಹುದು ಬೆಳೆ ಸಾಲಕ್ಕಾಗಿ ಅರ್ಜಿ ಸಲ್ಲಿಸುವ ರೈತರು ಇನ್ನು ಮುಂದೆ ವಂಶಾವಳಿ ಅಂದರೆ ನಿಮ್ಮ ಒಂದು ಕುಟುಂಬ ಸಹಿತ ಮತ್ತು ಬೆಳೆ ಮುಂದೆ ನಿಂತು ತೆಗೆಯಲಾದ ಸೆಲ್ಫಿ ಸಲ್ಲಿಕೆ ಮಾಡುವುದು ಕಡ್ಡಾಯ ಮಾಡಿದೆ ಬ್ಯಾಂಕುಗಳು ಹೌದು ಗೆಳೆಯರೆ ಇದೊಂದು ಹೊಸ ನಿಯಮವಾಗಿದೆ ಬೆಳೆ ಸಾಲ ಪಡೆಯಲು ಇನ್ನು ಮುಂದೆ ನೀವು ಕುಟುಂಬ ಸಹಿತ ನೀವು ಬೆಳೆದ ಬೆಳೆ ಮುಂದೆ ನಿಂತು ಫೋಟೋವನ್ನು ಮಾಡಬೇಕು ಆದರೆ ಯಾದಗಿರಿ ಜಿಲ್ಲೆಯಲ್ಲಿ ಹಲವಾರು ರೈತರು ಇದನ್ನು ಆಕ್ರೋಶಕ್ಕೆ ಕಾರಣವಾಗಿದ್ದು ಸಾಲ ನಿರಾಕರಿಸಲು ಬ್ಯಾಂಕುಗಳು ಹೊಸ ಒಂದು ತಂತ್ರವನ್ನ ಹೂಡಿದ್ದಾರೆ ಎಂದು ಅಲ್ಲಿನ ರೈತರು ಆರೋಪಿಸಿದ್ದಾರೆ ಬೆಳೆ ಸಾಲಕ್ಕೆ ಅರ್ಜಿ ಸಲ್ಲಿಸುವ ರೈತರಿಂದ ಹದಿನೈದು ವರ್ಷಗಳ ಋಣಭಾರ ಪ್ರಮಾಣ ಪತ್ರ ಹದಿನಾಲ್ಕು ವರ್ಷಗಳ ಪಹಣಿ ಚೆಕ್ ಬಂದಿ ವಿವರ ತೆರಿಗೆ ಪಾವತಿ ರಶೀದಿ ಪಾಸ್ಪೋರ್ಟ್ ಫೋಟೋ ಬೆಳೆ ದೃಢೀಕರಣಕ್ಕೆ ಸಂಬಂಧಿಸಿದ ದಾಖಲೆ ಪಡೆಯುತ್ತಿದ್ದರು ಆದರೆ ಈಗ ವಂಶಾವಳಿ ಸಲ್ಫಿ ಬೇಕು ಎಂದು ಸೂಚನೆ ನೀಡಿದ್ದಾರೆ ಇದರಿಂದ ನಮಗೆ ಮತ್ತೆ ಸಮಸ್ಯೆವಾಗಲಿದೆ ಎಂದು ರೈತರು ಹೇಳಿದ್ದಾರೆ ಅನೇಕ ಗ್ರಾಮಗಳಲ್ಲಿ ಹಿರಿಯರ ಹೆಸರಿನಲ್ಲಿ ಆಸ್ತಿ ಇರುತ್ತದೆ ಮತ್ತು ಕೆಲವೆಡೆಯಲ್ಲಿ ಹಿರಿಯರು ಜಮೀನಿನ ಮಾಲೀಕರು ಆಗಿದ್ದು ತೀರಿ ಹೋಗಿದ್ದರೂ ಕೂಡ ಅವರ ವಾರಸುದಾರರು ಅಧಿಕೃತವಾಗಿ ಪಾಲುದಾರಿಕೆ ಮಾಡಿಕೊಳ್ಳದೆ ಉಳುಮೆಯನ್ನ ಮಾಡುತ್ತಿರುತ್ತಾರೆ ಅಂತವರು ಈಗ ಗ್ರಾಮ ಪಂಚಾಯಿತಿಗಳಲ್ಲಿ ಬೆಳೆ ದೃಢೀಕರಣ ಪ್ರಮಾಣ ಪತ್ರ ಪಡೆದು ಬ್ಯಾಂಕುಗಳಲ್ಲಿ ಸಲ್ಲಿಸಿ ಸಾಲ ಪಡೆಯುತ್ತಿದ್ದಾರೆ ಆದರೆ ಇದೀಗ ಎಲ್ಲರೂ ಕೂಡ ವಂಶವೃಕ್ಷ ಹಾಗೂ ಸೆಲ್ಫಿನಿ ಸಲ್ಲಿಸಬೇಕು ಎಂದು ಇದ್ದಾರೆ ಜಮೀನು ತಮ್ಮ ಹೆಸರಿನಲ್ಲಿ ಇಲ್ಲದವರು ಈ ಒಂದು ಬೆಳೆ ಸಾಲದಿಂದ ಹೊರಗೆ ಉಳಿಯಲಿದ್ದಾರೆ ಎಂಬ ಮಾಹಿತಿ ಬಂದಿದೆ ಗೆಳೆಯರೆ ರೈತರು ಅಳಲಿದಾಗಿದ್ದು ರೈತರು ಬೇರೆಯವರ ಜಮೀನನ್ನು ಗುತ್ತಿಗೆ ಪಡೆದು ಕೂಡ ಕೃಷಿ ಮಾಡುತ್ತಿರುತ್ತಾರೆ ಅಂತವರಿಗೂ ಕೂಡ ಈಗ ಸಾಲ ಬೇಕೆಂದರೆ ಯಾವ ರೀತಿಯಾಗಿ ಸಾಲ ಸಲ್ಲಿಸಬೇಕು ಎಂಬುದು ದೊಡ್ಡ ಒಂದು ಸಮಸ್ಯೆಯಾಗಿ ಉಳಿದಿದೆ ಎಂದು ರೈತರು ಹೇಳಿದ್ದಾರೆ ಗಿಳಿರಿ ಇನ್ನು ಎರಡನೇ ಮುಖ್ಯವಾದ ಮಾಹಿತಿ ಹತ್ರ ಹೋಗೋಣ ಈ ಒಂದು ಮಾಹಿತಿ ಸಾಲದ ನಿರೀಕ್ಷೆಯಲ್ಲಿರುವವರಿಗೆ ಇದೊಂದು ಗುಡ್ ನ್ಯೂಸ್ ಆಗಿರುತ್ತದೆ ಈಗ ಭಾರತದಲ್ಲಿ ಸರ್ಕಾರದ ಪ್ರಧಾನಮಂತ್ರಿ ಉದ್ಯೋಗ ಸೃಜನ್ ಕಾರ್ಯಕ್ರಮದಡಿಯಲ್ಲಿ ಕೈಗಾರಿಕೆ ಆಗಿರಬಹುದು ಉತ್ಪಾದನಾ ಸೇವಾ ಘಟಕಗಳಿಗೆ ಸಾಲ ಸೌಲಭ್ಯ ಪಡೆಯಲು ಎಸ್ಸಿ ಟಿ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಮತ್ತು ಮಾಜಿ ಸೈನಿಕ ಅಂಗವಿಕಲರು ಮಹಿಳೆಯರು ಸಾಮಾನ್ಯ ವರ್ಗ ಮತ್ತು ಎಲ್ಲ ವರ್ಗದ ನಿರುದ್ಯೋಗಿ ಯುವಕರು ಯುವತಿಯರಿಂದ ಆನ್ಲೈನ್ ಮುಖಾಂತರ ಅರ್ಜಿ ಕರೆದಿದ್ದಾರೆ ಹೌದು ಗೆಳೆಯರೆ ಉದ್ಯೋಗ ಮಾಡಿಕೊಳ್ಳುವವರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯಮ ಘಟಕಗಳನ್ನು ಸ್ಥಾಪಿಸುವವರಿಗೆ ಬ್ಯಾಂಕಿನಿಂದ ಈಗ ಗರಿಷ್ಠ ಏನಿಲ್ಲವೆಂದರು ಇಪ್ಪತ್ತೈದು ಲಕ್ಷವರೆಗೆ ಸಾಲವನ್ನು ನೀಡುತ್ತಿದ್ದಾರೆ ಮತ್ತು ಗರಿಷ್ಠ ಇಪ್ಪತ್ತೈದರಿಂದ ಮೂವತ್ತೈದರವರೆಗೆ ಸಹಾಯಧನವನ್ನು ಕೂಡ ನೀಡುತ್ತಿದ್ದಾರೆ ಈ ಒಂದು ಸೌಲಭ್ಯವನ್ನು ಪಡೆಯಲು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಈಗ ಕರೆದಿದ್ದಾರೆ ಗೆಳೆಯರಿ ನೀವು ಕೂಡ ಏನಾದರೂ ಉದ್ಯೋಗ ಮಾಡಿಕೊಳ್ಳಲು ಬಯಸಿದ್ದರೆ ಗ್ರಾಮೀಣ ಪ್ರದೇಶದಲ್ಲಿ ಉದ್ದಿಮೆ ಘಟಕಗಳನ್ನು ಸ್ಥಾಪಿಸುವರಾಗಿದ್ದರೆ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು ಇದರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟ್ನಲ್ಲಿ ಇಪ್ಪತ್ತೈದು ಲಕ್ಷ ಅಂತ ಹೇಳಿ ಒಂದು ವೇಳೆ ನೀವೇನಾದರೂ ಮಡಿಕೇರಿ ಜಿಲ್ಲೆಯವರಾಗಿದ್ದರೆ ನೀವು ಏನು ಮಾಡಬೇಕೆಂದರೆ ಕರ್ನಾಟಕ ರಾಜ್ಯ ಖಾದಿ ಅಥವಾ ಗ್ರಾಮೋದ್ಯೋಗ ಮಂಡಳಿ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಕಟ್ಟಡ ಕೊಹಿನೂರು ರಸ್ತೆಯಲ್ಲಿ ಮಡಿಕೇರಿ ನೀವು ಹೋಗಿ ಭೇಟಿ ಆಗ್ಬೋದು ಗೆಳೆಯರೆ ಅಥವಾ ನೀವೇನಾದರೂ ಬೇರೆ ಊರಿನವರಾಗಿದ್ದರೆ ಮತ್ತು ನಿಮಗೆ ಸಾಲದ ನಿರೀಕ್ಷೆ ಇದ್ದರೆ ನೀವು ಕಮೆಂಟ್ನಲ್ಲಿ ಇಪ್ಪತ್ತೈದು ಲಕ್ಷ ಅಂತ ಹೇಳಿ ಗೆಳೆಯರೆ ನಾನು ನಿಮಗೆ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ತೆಗೆದುಕೊಂಡು ಬರುತ್ತೇನೆ ಇನ್ನು ಕೊನೆಯ ಮುಖ್ಯವಾದ ಮಾಹಿತಿ ಸಾಲ ಮನ್ನಾ ಕುರಿತು ನೀವು ಕೂಡ ಏನಾದರೂ ನಿಂದ ಸಾಲ ಮಾಡಿದ್ದರೆ ಕಮೆಂಟ್ನಲ್ಲಿ ಯಾವ ಒಂದು ವರ್ಷದಲ್ಲಿ ಸಾಲ ಮಾಡಿದ್ದರೆ ಹೇಳಿ ಗೆಳೆಯರೆ ರಾಜ್ಯ ಸರ್ಕಾರ ಈಗ ನಿಮಗೆ ಶೀಘ್ರವೇ ಒಂದು ಭರ್ಜರಿ ಗುಡ್ ನ್ಯೂಸ್ ನೀಡಲಿದೆ ಮೈಸೂರು ಚಾಮರಾಜನಗರ ಸೇರಿ ಹಲವಾರು ಬ್ಯಾಂಕುಗಳಲ್ಲಿ ಸದಸ್ಯರಾಗಿದ್ದ ಕೋವಿಡ್ನಿಂದ ಮೃತಪಟ್ಟ ರೈತರ ಒಂದು ಲಕ್ಷವರೆಗಿನ ಸಾಲ ಮನ್ನಾ ಮಾಡಲು ಈಗ ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಈ ಒಂದು ಬಗ್ಗೆ ದಿನದಿಂದ ದಿನಕ್ಕೆ ಸರ್ಕಾರದ ಒಂದು ಮಟ್ಟದಲ್ಲಿ ಸಭೆ ನಡೆಯುತ್ತಿದ್ದು ಶೀಘ್ರವೇ ರೈತರ ಬಗ್ಗೆ ಸಾಲ ಮನ್ನಾ ಮಾಡಲು ಒಂದು ಕೊನೆಯ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ ಭಾನುವಾರ ಈಗ ಎಂಸಿಡಿಸಿಸಿ ಬ್ಯಾಂಕ್ ಕಚೇರಿಯಲ್ಲಿ ಒಂದು ಸಭೆ ನಡೆದಿತ್ತು ಗೆಳೆಯರೆ ಆ ಒಂದು ಬ್ಯಾಂಕಿನಲ್ಲಿ ಸರಿಸುಮಾರು ಎಂಟುನೂರ ಎಂಬತ್ತು ರೈತರು ಕೋವಿಡ್ನಿಂದ ಬಲಿಯಾಗಿದ್ದಾರೆ ಈ ಒಂದು ಪೈಕಿ ಎರಡು ಪಾಯಿಂಟ್ ಹತ್ತು ಕೋಟಿ ಸಾಲ ಮನ್ನಾ ಮಾಡಲು ಅಪೆಕ್ಸ್ ಬ್ಯಾಂಕ್ ಅನ್ನು ಒತ್ತಾಯಿಸಲಾಗಿದೆ ಮತ್ತು ಈ ಒಂದು ಮನ್ನಾ ಮೊತ್ತವನ್ನು ಮೈಸೂರು ಚಾಮರಾಜನಗರ ಜಿಲ್ಲಾ ಸಹಕಾರ ಬ್ಯಾಂಕ್ ಕೂಡ ಭರಿಸುವುದಾಗಿ ಹೇಳಿದ್ದು ಶೀಘ್ರವೇ ರೂಪರೇಷೆ ಸಿದ್ಧಪಡಿಸಿ ಈ ಒಂದು ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುತ್ತವೆ ಎಂದು ಹೇಳಿದ್ದಾರೆ ಗಿಳಿರಿ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ನಾನು ಶೀಘ್ರವೇ ತೆಗೆದುಕೊಂಡು ಬರುತ್ತೇನೆ ಗಿಳಿರಿ ಇದರ ಒಂದು ಕೊನೆ ತೀರ್ಮಾನ ಏನು ಆಗುತ್ತಿದೆ ಎಂಬುದನ್ನು ನಾವು ಕಾಯ್ದು ನೋಡೋಣ ಮಾಹಿತಿಯನ್ನು ನೀವು ಆ ಒಂದು ಪಡೆಯಬೇಕಂದರೆ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋನ ನೀವು ಎಲ್ಲರಿಗೂ ಶೇರ್ ಮಾಡಿ ಗಿಳಿರಿ ಈ ಒಂದು ವಿಡಿಯೋಗೆ ಒಂದು ಸಾವಿರ ಲೈಕ್ಸ್ ನಾವು ಟಾರ್ಗೆಟ್ ಮಾಡೋಣ ಎಲ್ಲರೂ ಈಗಲೇ ಲೈಕ್ ಮಾಡಿ ವಿಡಿಯೋನ ವಾಟ್ಸಪ್ನಲ್ಲಿ ಶೇರ್ ಮಾಡಿ ಮತ್ತು ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ನೋಡಿದರೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ತಿಳಿಯುತ್ತೆ तो चैनल के सब्सक्राइब आगी।